ಹಲೋ 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 ಹೇಳಿ ಸರ್, ಈಗ ಫೋನ್ ಮಾಡಿದ್ರಲ್ಲ. ಹೌದು ಸರ್. ಹಲೋ ಸರ್, ಡಿಆರ್ಎಂ ಹಾಸ್ಪಿಟಲ್ ಮಾತಾಡ್ತಿರೋದು? ಹೌದು ಸರ್, ನಾನು ಅದೇ ನಾನೇ ಕರ್ಕೊಂಬಂದಿದ್ದ ಪೇಷಂಟ್ ನ ನಗರದಿಂದ ನಗರದಿಂದ ನಾವ್ ಇಲ್ಲಿ ತೋರಿಸ್ತಾ ಇದ್ದೋ. ಅದಕ್ಕೆಲ್ಲ ಕರ್ಕ ಬರೋ ಅಂತ ಇದು ಮಾಡ್ತಾ ಇದ್ದೆ ಅಷ್ಟೇ. ಸರಿ ಸರ್, ಏನೋ ಇದ್ರೆ ಕರ್ಕೊಂಬಂದು ತೊಂದ್ರೆ ಇಲ್ಲ. ನಿಮ್ಗೆ ಆಂಬುಲೆನ್ಸ್ ಬೇಕಾದ್ರೆ ಫ್ರೀ ಆಂಬುಲೆನ್ಸ್ ಕಳ್ಸ್ಕೊಡ್ತೀನಿ. ಸರಿ, ಇಲ್ಲ ನಾನು ಆಂಬುಲೆನ್ಸ್ ಡ್ರೈವರೇ. ಓ ಹೌದಾ? ಸರಿ ಆಯ್ತು, ಬನ್ನಿ ಸರ್, ತೊಂದರೆ. ಸರಿ, ಏನು ವ್ಯವಸ್ಥೆ ಮಾಡ್ಸ್ಕೊಡ್ತೀನಿ ಕರ್ಕೊಂಡು. ಅದಕ್ಕೆ ಏನಾದ್ರು ನಮ್ಗೆ ವ್ಯವಸ್ಥೆ ಮಾಡ್ಕೊಟ್ರೆ ಅಂತ ಸರ್, ನಮ್ಗೆ ಸಪ್ರೇಟ್ ಆಗಿ ಮಾತಾಡ್ಕೊಂಡ. ಆಯ್ತು, ಎಷ್ಟು ಎಷ್ಟು ಇದು ಮಾಡಿದ್ರಿ ಅದು? ಅವ್ರು ಕರ್ಕೊಂಡ್ ಬೋಣ. ಅಲ್ಲ ಸರ್, ಎಷ್ಟು ಅಂತ ಹೇಳಿದ್ರೆ ನಾವು ಇದು ಮಾಡ್ಬೋದು ಅದಕ್ಕೆ. ಅಲ್ಲ, ಅದು ಹೆಂಗಿದೆ ಪೇಷಂಟ್ ನೋಡಲ್ಲ, ಕ್ರಿಟಿಕಲ್ ಅವ್ರು ಹೆಂಗಿದೆ ಅಂತ ಸಿಚುವೇಶನ್ ಗೊತ್ತಿಲ್ಲ ನಮ್ಗೆ. ಸರ್, ಪೇಷಂಟ್ ಇಲ್ಲಿ ಹೆಂಗಿದೆ ಅಂತಾರೆ, ಯಾರೋ ಕೋಮಾ ಸ್ಟೇಜ್ ಇದ್ದಾರೆ. ಹೌದಾ? ಅವ್ರಿಗೆ ವೆಂಟಿಲೇಟರ್ ಅವಶ್ಯಕತೆ ಬೇಕು ಸರ್. ಅದಕ್ಕೆ ಸರ್ ನಾನು ಅದಕ್ಕೆ ನಾನು ಫೋನ್ ಮಾಡಿದ್ದು ಅವ್ರಿಗೆ. ನಮ್ದು ಕೇಸ್ ನೀವ್ ಎಲ್ಲಿ ಬೇಕು ನೀವು? ಏನ್ ಸರ್, ನಾವು ನಗರ ನಗರ ನಿಮ್ಗೆ ಚೇತನ್ ರಾಜ್ ಗೊತ್ತಿಲ್ಲ? ಏನ್ ಸರ್? ಚೇತನ್ ರಾಜು, ನಮ್ ಚೇತನ್ ರಾಜು ನಗರದಲ್ಲೇ ಸರ್. ನಗರದಲ್ಲಿ ಪ್ರೈವೇಟ್ ಆಂಬುಲೆನ್ಸ್ ಚೇತನ್ ರಾಜ್. ಇಲ್ಲ ಇಲ್ಲ ಸರ್, ನಮ್ಗೆ ಈಗ ನಗರ ಪಕ್ಕ ತೆರಕ್ಲಾಂಬಿ ಇದೆಯಲ್ಲ ಸರ್, ಅಲ್ಲಿ ಅಲ್ಲಿ ಬೊಮ್ಮನಳ್ಳಿ ಅಂತ ಒಂದ್ ಊರಿದೆ. ಅಲ್ಲೇವ್ರು ನಾವು. ನಮ್ದು ತೆರಕ್ನಂಬಿ ತೆರಕ್ನಂಬಿ ಇದಕ್ಕೆ ನಮ್ ಆಂಬುಲೆನ್ಸ್ ಬರೋದು. ನಮ್ದು ತೆರಕ್ನಂಬಿ ಇದಕ್ಕೆ ನಗರದಕ್ಕೆ ಬರಲ್ಲ. ಹೌದಾ? ನಮ್ಗೆಲ್ಲ ಆಂಬುಲೆನ್ಸ್ 108 ಅಲ್ರಿ ಅವು. ಹೌದು ಸರ್, 108. ನಮ್ಗೆ ಆಮ್ಲೆ ಮಹೇಶ್ ಎಲ್ಲ ಗೊತ್ತಲ್ಲ ನಿಮ್ ಗೊತ್ತ? ಗೊತ್ತು ಸರ್, ಅವ್ರು ಗೊತ್ತು. ಮಹೇಶ್, ಇನ್ನೊಂದ ಮಹೇಶ್. ಹಾಂ ಸರ್. ಹೌದು ಸರ್. ಆಮೇಲೆ ಸುಬ್ರಹ್ಮಣ್ಯ ಇಲ್ಲಿ ಗುಂಡ್ಲಪೇಟೆಯಲ್ಲಿ ಶಿವಪ್ಪ ಅಂತ ಒಬ್ಬರಿದ್ದಾರೆ ಅವರು. ಹೌದು ಹೌದು ಹೌದು. ಅವರೆಲ್ಲ ಗೊತ್ತು ಸರ್, ಅವರು ನಾವೆಲ್ಲ ಫ್ರೆಂಡೇ. ಹೌದಾ? ಅದಕ್ಕೆ ಏನ್ ಮಾಡ್ಕೊಳ್ತೀರಿ ಅಂದ್ರೆ ನಾನು ಹಿಂಗೆ ಕರ್ಕ ಬರ್ತೀನಿ ಅವ್ರನ್ನ. ಅದಕ್ಕೆ ಸರಿ, ಕರ್ಕ ಬನ್ನಿ. ಅಡ್ಮಿಷನ್ ಆದ್ರೆ ಕಾಸು ಕೊಡ್ತೀನಿ ಬನ್ನಿ. ಎಷ್ಟು? ಅದೇ ಸರ್, ಎಷ್ಟು ಅಂತ ಹೇಳ್ಬೇಕು ಅದು? ನಮ್ಗೆ ICU ಅಡ್ಮಿಷನ್ ಆದ್ರೆ ಒಂದು 5000 ಕೊಡ್ತೀವಿ. ಹೌದು ಸರ್. ಅಡ್ವಾನ್ಸ್? ಹೌದು ಸರ್. ರನ್ನಿಂಗ್ ಅಲ್ಲಿ 10% ಕೊಡ್ತೀವಿ. ಓಕೆ ಸರ್. ಓಕೆ ಸರ್. ಓಕೆ, ಆದ್ರೆ ಕರ್ಕೊಂಡು ಫೋನ್ ಮಾಡಿ ನಂಬರ್ಗೆ. ಆಯ್ತು ಸರ್, ಆಯ್ತು ಸರ್, ಮಾಡ್ತೀನಿ ಸರ್. ಓಕೆ ಓಕೆ ಸರ್, ಕರ್ಕೊ ಬರ್ತೀನಿ ಸರ್. ಒಂದು ಅರ್ಧ ಗಂಟೆ 1 ಅವರು ಅವ್ರ ಮನೆಯವ್ರ ಹತ್ರ ಮಾತಾಡ್ಸ್ಬಿಟ್ಟು ಕರ್ಕೊಂಡು ಬಿಡ್ತೀನಿ ಸರ್ ಅಲ್ಲಿಗೆ. ಕಮ್ಮಿ ಮಾಡ್ತೀನಿ ಬನ್ನಿ, ಕಮ್ಮಿ ಆಫರ್ ಬಕ್ಕೊಂಡು ಕೊಡ್ತೀನಿ ಬನ್ನಿ. ಸರಿ ಸರ್, ಆಯ್ತು. ಹಲೋ ಹಲೋ ಸರ್, ಕರ್ಕ ಬರ್ತಾ ಇದ್ದ ಪೇಷಂಟ್ ಹೆಸರು ಹೇಳಿ ಸರ್. ಪೇಷಂಟ್ ಹೆಸರು ಮಲ್ಲಯ್ಯ ಅಂತ. ಕರ್ಕೊಂಬನ್ನಿ, ಕರ್ಕೊಂಬನ್ನಿ. ಸರ್, ಕರ್ಕ ಬರ್ತಾ ಇದ್ದ ಸರ್. ಅದೇ ಸರ್, ಹಾಸ್ಪಿಟಲ್ ಅಂದ್ರೆ 100.6 ಇದೆಯಲ್ಲ ಸರ್ FM. ಅಲ್ಲ ಅಲ್ಲ, ಒಂದ್ ಕೆಲಸ ಮಾಡಿ. ಸರ್ ಹೇಳಿ. ನಿಮ್ಗೆ ಇದು ಗೊತ್ತಾ, ಒಂಟಿ ಕಪ್ಪಲ್ ದೇವಸ್ಥಾನ? ಹೌದು ಸರ್, ಗೊತ್ತು ಸರ್, ಒಂಟಿ ಕಪ್ಪಲ್ ದೇವಸ್ಥಾನ ಗೊತ್ತು. ಅಲ್ಲಿ ಅದ್ರ ಪಕ್ಕ HDFC ಬ್ಯಾಂಕ್ ಇದೆ ಗೊತ್ತಾ? ಸರ್ ಗೊತ್ತು, HDFC ಬ್ಯಾಂಕ್. ಅವ್ರ ಆಪೋಸಿಟ್. ಅದ್ರ ಆಪೋಸಿಟ್ ಏನ ಸರ್? ಅಲ್ಲೇ HDFC ಬ್ಯಾಂಕ್ ದಾಗ ಬನ್ನಿ, ಗೊತ್ತಾಯ್ತು ಅಲ್ಲೇ. ಸರ್, ಹಾಸ್ಪಿಟಲ್ ಹೆಸರು ಸರ್? DRM. DRM ಹಾಸ್ಪಿಟಲ್. ಸರಿ ಸರ್, ಎಲ್ಲರೂ ಬಂದು ಕೇಳಿದ್ರೆ ಹೇಳ್ತೀನಿ ಸರ್. ಒಂದ್ ಕೆಲಸ ಮಾಡಿ, ಹಿಂಗ್ ಬಂದ್ಬಿಡಿ ನೀವು ಸರ್. ಅದೇ ನಾವು ಈಗ ಎಲ್ಲ ತೊಡ್ಕೊಂಡು ಬರ್ತೀವಿ ಸರ್. ಎಲ್ಲ ತೊಡ್ತೀನಿ ಬಂದ್ರೆ ಕಲಾಮಂದಿರ ಬಂದು. ಸರ್, ಕಲಾಮಂದಿರ ಮುಂದೆ ಬಂದು ಸಿಗ್ನಲ್ ತರ ರೈತ ಹೊಳಿ. ಸರ್, ಅಲ್ಲಿ ಬಂದು ನೀವು ಒಂಟಿಕೊಬ್ಬಲ್ ದೇವಸ್ಥಾನ ಅಂತ. ಯಾರು ಒಂಟಿಕೊಬ್ಬಲ್ ದೇವಸ್ಥಾನ ಬನ್ನಿ, ಗೊತ್ತಾಗ್ಬಿಡ್ತೀನಿ. ಒಂಟಿಕೊಬ್ಬಲ್ ದೇವಸ್ಥಾನ ಗೊತ್ತು ಸರ್ ನನಗೆ. ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಸರ್ ಗೊತ್ತು ಸರ್, ಅದು ಅಲ್ಲಿಂದ ಇನ್ನು ಹಿಂದಕ್ಕೆ ಪಡೆದುಕೊಂಡ್ರೆ ನಿಮ್ಗೆ ಒಂದು HDFC ಬ್ಯಾಂಕ್ ಇದೆ. ಸರ್ ಗೊತ್ತು, ಬ್ಯಾಂಕ್ ನೋಡಿದೀನಿ ಸರ್. ಬ್ಯಾಂಕ್ ಎಲ್ಲಗಡೆ ಹಾಸ್ಪಿಟಲ್. ಎದುರುಗಡೆ ಆ ಬ್ಯಾಂಕ್ ಬಂದ್ರೆ ಗೊತ್ತಾಗ್ಬಿಡ್ತು ಹಾಸ್ಪಿಟಲ್ ಅದ್ರಿಗೆ ಕಾಣ್ತಿದೆ. ಸರಿ ಸರ್, ಆಯ್ತು. DRM. DRM ಹಾಸ್ಪಿಟಲ್. ಸರ್ ಅದೇ ಹೇಳಿದ್ರು ಮರಿಬೇಡಿ ಸರ್, ಅದಕ್ಕೆ ಬಾಗುರು ಬಾಗುರು ಬಾಗುರು. ಸರಿ ಸರ್, ಅದಕ್ಕೆ ಓಕೆ ಸರ್, ಬರ್ತೀನಿ ಸರ್. ಬನ್ನಿ ಬನ್ನಿ. ಹಲೋ ಫ್ರೆಂಡ್, ನಮಸ್ಕಾರ. ನಾನು ಮಹೇಶ್ ಅಂತ ಮಾತಾಡ್ತಾ ಇರೋದು. ನಾನು ಮೈಸೂರು ಒಂದು ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಆಂಬುಲೆನ್ಸ್ ಡ್ರೈವರ್ ಅನ್ಕ ಸುಳ್ಳು ಹೇಳ್ಕೊಂಡು ನಾನು ಏನು ಕೊಡ್ತೀಯಪ್ಪ ಅಂತ ಕೇಳಿದಾಗೆ ಅವನು ನಿನಗೆ 5000 ರೂಪಾಯಿ ಕೊಡ್ತೀನಿ, ಮತ್ತು ಏನು ಬಿಲ್ಲಾಗುತ್ತೆ ಅದರಲ್ಲಿ 10% ಏನೋ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಅವರು ಜನಗಳ ಹತ್ರ ಯಾವ ರೀತಿ ಸುಲಿಗೆ ಮಾಡ್ಬೋದು? ಅದಕ್ಕೆ ದಯವಿಟ್ಟು ಈ ಆಡಿಯೋನ ಶೇರ್ ಮಾಡಿ. ಜನ ಆಂಬುಲೆನ್ಸ್ ಡ್ರೈವರ್ಗಳ ಕೆಲವು ಆಂಬುಲೆನ್ಸ್ ಡ್ರೈವರ್ಗಳ ಜೊತೆ ಹೋದರೆ ಈ ಥರ ಡ್ರೈವರ್ ಕಮಿಷನ್ ತಗೋತಾ ಇದ್ದಾರೆ. ಅದನ್ನು ನೀವು ಆದಷ್ಟು ಶೇರ್ ಮಾಡಿ, ಅಲ್ಲಿ ಹೋಗೋದನ್ನು ನಿಲ್ಲಿಸಿ. ನೀವೇ ಏನಾದರೂ ನಿಮ್ಗೆ ಯಾವ್ದಾರು ಗೊತ್ತಿರೋ ಹಾಸ್ಪಿಟ್ಲ್ಗಳಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಜನಗಳು ಸ್ವಲ್ಪ ದುಡ್ಡು ಉಳಿಸಿ, ಇದು ಒಂದು ದಂಧೆನೇ ಆಗ್ಬಿಟ್ಟಿದೆ ಈಗ. ನನಗೆ ಗೊತ್ತಾದ ಮಟ್ಟಿಗೆ ಅದಕ್ಕೆ ನಾನೇ ಆಂಬುಲೆನ್ಸ್ ಡ್ರೈವರ್ ಅನ್ಕ ಸುಳ್ಳು ಹೇಳ್ಕೊಂಡು ಫೋನ್ ಮಾಡಿದೆ. ಅವನು ಈ ಥರ ಎಲ್ಲ ಮಾತಾಡ್ತಾನೆ. ದಯವಿಟ್ಟು ಇದು ಎಲ್ರಿಗೂ ಶೇರ್ ಮಾಡಿ ತಲುಪಿಸಿ ಬಾಯ್.